ಏನ್ ಅಂಟಿ, ಏನೋ ಮಾತಾಡ್ಬೇಕಂತ ಹೇಳಿದ್ರೆ? ಏನಪ್ಪ ನೀನ್ ಏನ್ ಮಾಡ್ತಿದ್ದಿ ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ? ಯಾಕಂಟಿ, ಏನಾಯ್ತು? ಪಾಪ ನಮ್ಮ ಆರಾಧನ, ಅವ್ಳ ಜೀವನದಲ್ಲಿ ಎಲ್ಲರೂ ಆಟ ಆಡ್ತಿದ್ದಾರೆ, ಈಗ ಅವ್ರ ಜೊತೆ ನೀನು ಸೇರ್ಕೊಂಡ್ಬಿಟ್ಟಿಯಲ್ಲಪ್ಪ. ನಾನೇನ್ ಮಾಡ್ದೆ? ನಿನ್ನ ಹತ್ರ ಏನಪ್ಪ ಮುಚ್ಚಿಡೋದು? ಆರಾಧನಂಗೆ ಈ ಮದ್ವೆ ಇಷ್ಟ ಇಲ್ಲ. ಅದ್ರ ಮೇಲೆ ಮದುವೆ ಬಗ್ಗೆ ಪದೇ ಪದೇ ಮಾತಾಡಿ ಅವಳಿಗೆ ಬೇಜಾರು ಮಾಡ್ತಿದ್ಯಲ್ಲಪ್ಪ. ಇದೊಳ್ಳೆ ಕಥೆ ಆಯ್ತಂಟಿ, ವಟ್ಟಾರದಲ್ಲಿ ಎಲ್ರು ಮದುವೆ ವಿಷಯ ಮಾತಾಡ್ತಿದ್ದಾರೆ, ನಾನ್ ಮಾತಾಡಿದ್ರೆ ಮತ್ತೆ ಹೇಗ್ ತಪ್ಪಾಗತ್ತೆ? ಅಷ್ಟಕ್ಕೂ ಮಹೇಶ್ ಸರ್ ನನಗೆ ಗೊತ್ತು, ಅವಳು ಮದುವೆ ಮಾಡಿಸೋದಕ್ಕೆ ನೀನ್ ಇವ್ರಿಗೆ ಸಹಾಯ ಮಾಡ್ತಿದ್ಯಂತ ನನಗ್ ಚೆನ್ನಾಗಿ ಗೊತ್ತು. ಇತ್ತೀಚೆಗೆ ಅವಳ ಜೊತೆ ಹೆಚ್ಚು ಓಡಾಡ್ತಿದ್ದೆ ಅಲ್ವಾ ನೀನು? ಅವಳ ಭಾವನೆಗಳು ನಿನಗ್ ಅರ್ಥ ಆಗಲ್ವಾ? ಆಂಟಿ ನೀವು ಬೇಜಾರು ಮಾಡ್ಕೋಬೇಡಿ, ಲೈಫ್ ಅಲ್ಲಿ ಯಾವತ್ತೂ ಅಲೆಗಳ ವಿರುದ್ಧ ಹೋಗ್ಬಾರ್ದು. ಯುನೋ ಒಂದೊಂದ್ಸರಿ ಅಲೆಗಳ ಜೊತೆನೆ ಹೋಗ್ಬೇಕು. ನಿನ್ನೆ ನೋಡಿ ಭರವಸೆ ಕಳ್ಕೋಬಾರ್ದಮ್ಮ, ನೀವು ಅಲೆಯ ಎದುರಿಗೆ ಸಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ, ಅದಕ್ಕೆ ಈ ಒದ್ದಾಟ ಅಲ್ಲಿಯ ಜೊತೆಯನ್ನೇ ಹೋಗೋದನ್ನ ಕಲಿಯಿರಿ, ಜೀವನ ಸರಿ ಸಾಗತ್ತೆ. ಈ ಮಾತನ್ನ ನಿನಗೆ ಯಾರು ಹೇಳಿದ್ದು? ಯಾರು ಹೇಳ್ತಾರ ಆಂಟಿ, ಇತ್ತೀಚೆಗೆ ನನ್ನ ಲೈಫಲ್ಲಿ ಆಗ್ತಿಲ್ಲ ಘಟನೆಗಳು, ಆ ಎಕ್ಸ್ಪೀರಿಯನ್ಸು. ಹೌದಂಟಿ, ನೀವು ನನ್ನ ಹತ್ರ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಏನೂ ಇಲ್ಲ. ನೋಡಪ್ಪ, ನಮ್ಮ ಆರಾಧನ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ, ಚಿಕ್ಕ ವಯಸ್ಸಲ್ಲೇ ಮನೆ ಜವಾಬ್ದಾರಿ ಹೊತ್ತು ಪಡ್ಬಾರದ ಕಷ್ಟ ಪಟ್ಟಿದ್ದಾಳೆ. ಈ ಮದುವೆ ಏನಾದ್ರೂ ಆಗ್ಬಿಟ್ರೆ ಅವಳ ಜೀವನ ಸರ್ವನಾಶ ಆಗೋಗ್ಬಿಡುತ್ತಪ್ಪ. ಆಂಟಿ ನಿಮ್ ಕಷ್ಟ ನನಗೆ ಅರ್ಥ ಆಗತ್ತೆ, ಆದ್ರೆ ನಿಮ್ ಮಗಳ ಈ ಮದುವೆಗೆ ಒಪ್ಕೊಂಡಿದಾರಲ್ಲ? ತಾಯಿಯಾಗಿ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಇದು ತಪ್ಪ. ನನ್ನ ಕಷ್ಟ ದಯವಿಟ್ಟು ಈ ವಿಚಾರದಲ್ಲಿ ನಮಗ್ ಸಹಾಯ ಮಾಡಪ್ಪ, ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸ್ಬಿಡಪ್ಪ. ಆಂಟಿ ನೀವ್ ಎದ್ರಕೋಬೇಡಿ, ಈ ಮದುವೆ ನಡೆಯಲ್ಲ, ನೀವ್ ನೆಮ್ಮದಿಯಾಗಿರಿ. ಏನ್ ಮಾತಾಡ್ತಿದ್ರ? ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ, ಕುಡ್ದಿಲ್ಲ ನಾನು, ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಅತ್ತೆಮ್ಮ ಅದು ಅದು ಆಂಟಿ ನೀವೇ ಗಾಬರಿ ಆಗ್ತೀರಾ? ನೀವ್ ಗಾಬರಿ ಆಗ್ತಿರೋದು ನೋಡ್ತಿದ್ರೆ ಏನೋ ನೀವು ಬಂದು ನನ್ನ ಮದುವೆ ನಿಲ್ಸೋನ ತರ ಇದೆ. ಅಂತದೇನಿಲ್ವಲ್ಲ, ಅಂತದೇನಿಲ್ಲ ಬ್ರೋ, ನೀವು ಮದುವೆ ನಿಲ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ? ಸಮುದ್ರಕ್ಕೆ ಹೋಗ್ಲೇಬೇಕು ಅಂತಿದ್ರೆ ನಾನು ಹೆಲಿಕಾಪ್ಟರ್ ರೆಡಿ ಮಾಡ್ತಿದ್ದೆ, ಆದ್ರೆ ಏನ್ ಮಾಡೋದು, ಮಳೆ ಸೀಸನ್ ಅಲ್ವಾ.
ಟೇಕ್ ಆಫ್ ಮಾಡೋದು ಕಷ್ಟ. ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಸ್ಟುಡಿಯೋ ಚೆನ್ನಾಗಿದೆ ನೇಚರ್ ಅಂದ್ರು, ಅದಕ್ಕೆ ಇದನ್ನೇ ಬುಕ್ ಮಾಡಿದ್ದೀನಿ. ಅಂದಾಗ ಎಲ್ಲಿ ಕ್ಯಾಮ್ರಾ? ಕ್ಯಾಮ್ರಾನ್ ಏನು ಅದು? ಇವರಿದಾರಲ್ಲ, ಯಾರು? ಅವ್ರ ಮದುವೆ ಆಗೋರು. ಹಾ, ಅವರು ಸಿಕ್ಕಾಪಟ್ಟೆ ಫೋಟೋಜೆನಿಕು, ನಂದು ಅವ್ರದ್ದು ಒಳ್ಳೆ ಫೋಟೋ ತೆಗಿಬೇಕು. ನೀವು ಸರಿಯಾಗಿ ನಿಂತ್ಕೊಂಡ್ರೆ ನಾನು ಚೆನ್ನಾಗೇ ಫೋಟೋ ತೆಗಿತೀನಿ. ಇದು ಸ್ಟೈಲು, ನಿಂದು ಫೋಟೋ ತೆಗಿ. ಚೆನ್ನಾಗಿ ತೆಗಿತಾರೆ ಬ್ರೋ. ಎಂಥ ಕ್ಯಾಮ್ರಾ ತಂದಿದ್ದಾರೆ ಗೊತ್ತಾ? ನೀವು ಚೆನ್ನಾಗಿ ಕಾಣ್ತೀರಾ, ನಿಮ್ಮ ಫೋಟೋನು ಚೆನ್ನಾಗಿರುತ್ತೆ. ಶಾಕ್ ಆಯ್ತಾ? ಅತ್ತೆ ಹತ್ರ ಅದೇನೋ ಹೇಳ್ತಿದ್ದಿಲ್ಲ ಮದುವೆ ನಿಲ್ಲಿಸ್ತೀನಿ ಅಂತ, ಅದಕ್ಕೆ ಪ್ರೊಟೆಕ್ಷನ್ಗೆ ಅಂತ ಕರ್ಕೊಂಬಂದಿದ್ದೀನಿ. ಪ್ರೊಟೆಕ್ಷನ್ ಅಂತ ಕರ್ಕೊಂಬಂದಿದ್ಯಾ ಅಥವಾ ನನ್ನ ವಾಚ್ ಮಾಡಕ್ಕೆ ಕರ್ಕೊಂಬಂದಿದ್ಯಾ? ಎಕ್ಸಾಕ್ಟ್ಲಿ, ನಿನ್ನ ವಾಚ್ ಮಾಡೋಕ್ಕೆ ಅಂತಲೇ ಕರ್ಕೊಂಬಂದಿರೋದು. ಈಗ ಅದು ಹೆಂಗೆ ಮದುವೆ ನಿಲ್ಲಿಸ್ತೀಯ ನಾನು ನೋಡ್ತೀನಿ. ಏನು ಬ್ರೋ ತಮಾಷೆ ಹೇಳಿದ್ರೆ ಸೀರಿಯಸ್ ಆಗಿ ತಗೊಂಬಿಟ್ಟಿದ್ಯಾ? ಏಯ್ ಪುರುಷಿ, ತಮಾಷೆಗೆ ಏನು ಹೇಳಿದ್ರು ಎಲ್ಲವನ್ನೂ ಸೀರಿಯಸ್ ಆಗಿ ತಗೋತಾನೆ. ಸರಿ, ಹೆಂಗಿದ್ರು ಫುಡ್ ಡೆಲಿವರಿಗೆ ಹೋಗ್ತೀನಲ್ಲ, ಇಬ್ಬರು ಬೇಡ, ನಾಲ್ಕು ಜನಕ್ಕೆ ಕಳಿಸೋ, ನನಗೂ ಹೆಲ್ಪ್ ಆಗ್ತಾರೆ. ಏನು ಕಿಂಡಲ್ಲ? ಇಲ್ಲ ಸೀರಿಯಸ್. ಯೋಚನೆ ಮಾಡಿ ಇಡ್ತೀನಿ. ಹಿಂಗೆ ನಿಂತಿರ್ತೀಯ, ಫೋಟೋ ಗಿಟ್ಟ ತೆಗಿತೀಯೋ? ಬನ್ನಿ ಸರ್. ಏಯ್ ಹೋಗಿ, ನಿನ್ನ ಅಕ್ಕನ ಕರ್ಕೊಂಬರೆ. ಇಷ್ಟು ಬ್ಯಾಡ್ ಪರ್ಸನ್ ಅವರು, ಹೇಗೆ ಮಾತಾಡ್ತಾರೆ ನನ್ನ ಹತ್ರ? ಅದಕ್ಕೆ ನಿಮ್ಮಪ್ಪ ನಿಮ್ಮ ಅಕ್ಕನ ಕೊಟ್ಟು ಮದುವೆ ಮಾಡಿಸ್ತಿರೋದು ನಡೀರಿ. ಸರ್ ರೆಡಿನಾ? ರೆಡಿ. ಹಾಂ ತೆಗಿರಿ ಸರ್. ಸರ್ ಸರಿಯಾಗಿ ನಿಂತ್ಕೊಳ್ಳಕ್ಕೆ ಹೇಳಿ ಸರ್ ಅವ್ರಿಗೆ. ಮುರುಷಿ ಅವರೇ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಸ್ಮೈಲ್ ಮಾಡಿ, ಕರೆಕ್ಟಾಗಿ ನಿಂತ್ಕೊಳ್ಳಿ. ಮುರುಷಿ ಸರ್ ಸ್ವಲ್ಪ ಹತ್ರ. ಆರಾಧನ ಅವರೇ ಸ್ವಲ್ಪ ನಗ್ರಿ. ಸರ್ ಅವ್ರಿಗೆ ನೀವು ಸ್ವಲ್ಪ ಹೇಳ್ಕೊಡಿ ಸರ್. ಸರ್ ಅದು ಹಂಗಲ್ಲ ಸರ್, ಹಂಗಲ್ಲ ಸರ್, ನೀವು ಸರಿಯಾಗಿ ಮಾಡ್ತಿಲ್ಲ. ಮತ್ತಿದಂಗೆ ನನಗಿಂತ ಗೊತ್ತಾ ನಿನಗೆ? ಹಾಂ ತೋರ್ಸ್ ತೋರ್ಸ್ ಮಾಡಿ ತೋರ್ಸ್, ನಾ ಕುತ್ಕೋತೀನಿ ಬನ್ನಿ ಬನ್ನಿ. ಕೈ ಹಿಡ್ಕೊಳ್ಳಿ. ನನ್ನ ಮದುವೆ ಆಗೋಗಿ ಪಕ್ಕದಲ್ಲಿ ಇದ್ದೀನಿ, ನಾನು ಕಾನ್ಫಿಡೆನ್ಸ್ ಇರ್ಬೇಕು, ಖುಷಿ ಇರ್ಬೇಕು. ನಿಮ್ಗಲ್ಲ ನನಗಲ್ಲ, ಪುರುಷಿ ಅವ್ರಿಗೆ. ಪುರುಷಿ ಸರ್ ನೀವು ಬನ್ನಿ. ನಾನು ಮಾಡ್ತೀನಿ, ನನಗೆಲ್ಲ ಗೊತ್ತಾಗೋಯ್ತು, ನಾನು ಎಲ್ಲ ಮಾಡ್ತೀನಿ. ಆಯ್ತು ಓಕೆ ರೆಡಿ ಸರ್. ಓಕೆ ರೆಡಿ ಸರ್, ಪೋಸು. ಐ ಆಮ್ ಸ್ಟ್ಯಾಂಡಿಂಗ್. ಆರಾಧನ ಅವರೇ ರಿಲ್ಯಾಕ್ಸ್ ಆಗ್ರಿ, ಯಾಕೊಂಥರ ಇದ್ದೀರಾ?
ಎಲ್ಲೋ ಓಡೋಗಿ ಮದುವೆ ಆಗ್ತಾರ ಟೆನ್ಷನ್ ಇದಾರಲ್ರಿ.